ಕಿರಣ ಸುದ್ದಿ ವಾಹಿನಿಗೆ ಸ್ವಾಗತ. ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ. ಸಂಡೂರು ನಮ್ಮ ತುಕಾರಾಮ್ ಅವರು ಎಂ ಪಿ ಆದರು, ಅವ್ರು ಬಿಟ್ಕೊಟ್ಟಿರುವಂತ ಒಂದು ಕ್ಷೇತ್ರ. ನೀವೇನು ಯಾವುದು ನೀವೇನು ಡೌಟ್ ಪಡಬೇಕು, ಅನುಮಾನನೇ ಪಡಬೇಕು. ಮೂರಕ್ಕೆ ಮೂರು ನಾವು ಗೆಲ್ತೀವಿ, ಗ್ಯಾರಂಟಿ ಗೆಲ್ತೀವಿ. ಮೂರಕ್ಕೆ ಮೂರು ಗೆಲ್ತೀವಿ. ನಮ್ಮ ಟಾರ್ಗೆಟು ಚನ್ನಪಟ್ಟಣದಲ್ಲಿ ಮಾತ್ರ ಕಮ್ಮಿ ಮೆಜಾರಿಟಿಯಲ್ಲಿ, ಕಮ್ಮಿ ಅಂದರೆ ಒಂದು 10,000 20,000 ಕಮ್ಮಿ ಮೆಜಾರಿಟಿಯಲ್ಲಿ ಚನ್ನಪಟ್ಟಣದಲ್ಲಿ ಗೆಲ್ತೀವಿ. ಮೆಜಾರಿಟಿ ಕಮ್ಮಿ ಆಗ್ಬೋದು ಅಷ್ಟೇ, ಆದರೆ ಗೆಲ್ಲೋದ್ಗೆ. ಆಮೇಲೆ ಚಿಂಗಾವಿನೂ ನಮ್ಮ ಸಂಡೂರು ಎರಡೂ ನಾವು ಗೆದ್ದೇ ಗೆಲ್ತೀವಿ. ಅದೆರಡು ಗೆಲ್ತೀವಿ ಅನ್ನೋದಕ್ಕೆ ಏನಕ್ಕೆ ಅಂತಂದರೆ, ಅಲ್ಲಿ ನಮ್ಮ ಮುಳ್ಬಾಗ್ಲವರು ಡಾಕ್ಟರ್ಸ್ ಒಂದಿಬ್ಬರು ಇದ್ದಾರೆ ಇಲ್ಲಿ ನಮ್ಮ ಸಂಡೂರಲ್ಲಿ ಡಾಕ್ಟರ್ಸ್, ಅಂದರೆ ಗೌರ್ಮೆಂಟ್ ಹಾಸ್ಪಿಟಲ್ ಡಾಕ್ಟರ್ಸ್ ಇದೆ. ಅವ್ರನ್ನೆಲ್ಲ ಮಾತಾಡ್ತೇನೆ. ಮಾತಾಡಿದಾಗ, ಸರ್ ಇದುವರೆಗೂ ಇಲ್ಲಿ ಗೆದ್ದಿರೋದು ಬಂದ್ಬಿಟ್ಟು 2 ಸಲ ಏನೋ ಯಾವಾಗಲೂ ಜೆ ಡಿ ಎಸ್ ಗೆದ್ದಿದೆ, ಮಿಕ್ಕಿದ್ದು ಟೋಟಲಾಗಿ ಯಾವತ್ತೂ ಕಾಂಗ್ರೆಸ್ ಗೆದ್ದಿರೋದಿಲ್ಲ, ಯಾವತ್ತೂ ಬಿ ಜೆ ಪಿ ಗೆದ್ದಿಲ್ಲ. ಇಲ್ಲಿ ಗೆಲ್ತೀವಿ ನಾವು. ಶೃಂಗಾವಿನಲ್ಲಿ ಆರಾಮಾಗಿ ಗೆಲ್ತೀವಿ, ಚನ್ನಪಟ್ಟಣದಲ್ಲೂ ಸ್ವಲ್ಪ ಟೈಟ್ ಆಗುತ್ತೆ. ಟೈಟ್ ಆದ್ರೂ ಗೆಲ್ತೀವಿ ನಾವು. ಒಂದು 10,000 ಲೀಡಿದಲ್ಲಿ ಚನ್ನಪಟ್ಟಣವೇ ಕಾದು ನೋಡ್ತಾ ಇದ್ದೀವಿ ಹೆಂಗೆ ಅಂತ. ಇವಾಗ ಹೇಳಿದ್ರೆ ನನ್ಗೆ ಗೊತ್ತು ಯಾರು ಒಂದು ಕ್ಯಾಂಡಿಡೇಟ್, ಆದ್ರೆ ನಾವು ಹೇಳೋದಿಲ್ಲ, ನೋಡ್ತಾ ಇದ್ದೀವಿ. ಆಶ್ಚರ್ಯವಾದಂತ ಒಂದು ಕ್ಯಾಂಡಿಡೇಟ್ ಡಿ ಕೆ ಸುರೇಶ್ ಇಲ್ಲ, ನಾವು ಹೇಳಲ್ಲ, ಅದನ್ನೆಲ್ಲ ಹೇಳಲ್ಲ. ಇವಾಗ ಹೇಳ್ಬಾರ್ದು, ಬೇಡ. ಆಶ್ಚರ್ಯ ಅಭ್ಯರ್ಥಿನೇ ನೋಡಿ ನೀವು, ನಾಳೆ ನಾಳಿದ್ರಲ್ಲಿ ನೋಡಿ ಗೊತ್ತಾಗುತ್ತೆ. ನಾವೆಲ್ಲ ಹೇಳ್ಬಾರ್ದು, ಯಾಕಂದ್ರೆ ಮೀಟಿಂಗ್ಸ್ ಅಲ್ಲಿ ಡಿಸ್ಕಷನ್ ಆಗಿದೆ. ನಾವು ಡಿಸ್ಕ್ಲೋಸ್ ಮಾಡ್ಬಾರ್ದು. ಡಿಸ್ಕ್ಲೋಸ್ ಮಾಡಿದ್ರೆ ಬೇರೆ ತರ ಇಶ್ಯೂಗಳು ಬರ್ತವೆ, ಅದು ರಾಮಾಯಣ ಬರುತ್ತಲ್ಲ, ದೊಡ್ಡವ್ರು ನೋಡ್ಕೊಂಡು. ಇವತ್ತು ನಾವು ಅಷ್ಟೇ ಕಾಂಗ್ರೆಸ್ ಪಕ್ಷಕ್ಕೆ ಯಾರೇ ಬಂದ್ರು ನಿಯತ್ತಾಗಿರುವಂತವ್ರ ಬಗ್ಗೆ ನಾವು ಸ್ವಾಗತನೇ ಮಾಡ್ತೀವಿ. ನಾವು ಕೋಲಾರಲ್ಲೂ ಅಷ್ಟೇ, ಎಲ್ಲ ಕೋರ್ಟ್ ಅಡ್ಡಿಗಳು ಬಂದ್ರೆ ಸ್ವಾಗತ ಮಾಡೋದಿಲ್ಲ. ಸಿದ್ದರಾಮಯ್ಯ ಅವರು ನಿಜ ಅಲ್ಲ ಸರ್, ಪರೋಕ್ಷವಾಗಿ ಯೋಗೇಶ್ವರ ಬರಲಿ ಅಂತ ಹೇಳ್ತಾ ಇದ್ದಾರೆ. ಯೋಗೇಶ್ವರ ಅವ್ರು ಬಂದ್ರು ಸಂತೋಷ. ಅವ್ರೇನು ಏನು ಸ್ವಲ್ಪ ಅವರು ಇರೋದನ್ನು ಮಾತಾಡ್ತಾರೆ, ಸ್ವಲ್ಪ ಕಟ್ಟಿಟ್ಟಾಗಿ ಮಾತಾಡ್ತಾರೆ, ಸ್ವಲ್ಪ ಕೋಪ ಇಷ್ಟೇ ಅಷ್ಟೇ, ಬೇರೆ ಏನೂ ಇಲ್ಲ. ಒಳ್ಳೆ ಮನುಷ್ಯ. ಇವತ್ತು ಯೋಗೇಶ್ವರ ಅವರು ಅಲ್ಲಿ ನಿಂತರೆ ಎಲೆಕ್ಷನಲ್ಲಿ, ನಾನು ಅಂದರೆ ಅವ್ರು ಬೇರೆ ಪಾರ್ಟಿಲಿ ಇರ್ಬೋದು, ಆದರೂ ನಾನು ಹೇಳ್ತೀನಿ, ಯೋಗೇಶ್ವರ ಅವರು ಬಿ ಜೆ ಪಿಲಿ ನಿಂತರು ಅವ್ರಿಗೆ ಮುಸ್ಲಿಮರು ಓಟ್ ಹಾಕ್ತಾರೆ ಗೊತ್ತಾಗಲಿ. ಅಂದರೆ ಬಿ ಜೆ ಪಿಗೆ ಓಟ್ ಅಂತ ಹಾಕಲ್ಲ, ಹಾಕಲ್ಲ ಯೋಗೇಶ್ ಅಷ್ಟೇ, ಅವ್ರಿಗೆಂತ ಓಟ್ ಹಾಕೋದು. ಅವರಲ್ಲಿ ನೀರು ಬಿಟ್ಟು ಕೆರೆಗಳಿಗೆ ನೀರು ತುಂಬಿಸಿದೆಲ್ಲ ಮಾಡಿ ಒಳ್ಳೆ ಇದಾಗಿದೆ, ಅವರಿಗೆ ಒಳ್ಳೆ ಹೆಸರಿದೆ, ಚೆನ್ನಾಗಿದೆ ಆಗಿರ್ಬೋದು. ಅದನ್ನು ಈ ಥರ ಲೈಫ್ ಲಾಂಗ್ ಅಲ್ಲಿ ಕಷ್ಟ ಪಟ್ಕೊಂಡು ಬರೋದು ತಪ್ಪು ಅಲ್ಲ, ತಪ್ಪು ಅಷ್ಟು ಚಿಕ್ಕದು ತಪ್ಪು. ಗೊತ್ತಿದ್ದೋ ಗೊತ್ತಿದ್ದೋ ಒಂದು ಮಾಡಿರ್ತೀವಿ, ಅದಕ್ಕೆ ಯಾಕೆ. ಸರ್ ಎಷ್ಟು ದಿನ ಮೂಡ ಇತ್ತು, ಈಗ ಬೈ ಎಲೆಕ್ಷನ್ ಸರ್ಕಾರದಲ್ಲಿ ಏನು ನಡೀತಾ ಇಲ್ಲ ಅಂತ ಪ್ರತಿಪಕ್ಷ ಮಳೆ ಆಗಿದೆ. ಅದಕ್ಕೆ ನೀವು, ನಾನು ಮೊನ್ನೆನೇ ಒಂದು ದಿವಸ ನಿಮ್ಗೆ ಹೇಳಿದೆ ನಾನು, ಸರ್ ಯಾವ್ದಾರು ಡೆವಲಪ್ಮೆಂಟ್ ಬಗ್ಗೆ ಎಲ್ಲ ರೋಡ್ಗಳು ಸರಿ ಇಲ್ಲ, ಅದು ಇದು ಒಂದು ಹಾಕಿದ್ದೀವಿ, ಟಿವಿನೆಲ್ಲ ಹಾಕಿ ನಮ್ಮನ್ನೆಲ್ಲ ನಮ್ಮ ಕ್ಯಾಕ್ ಸುಗಿರಿ, ಆವಾಗ ನಾವು ಕೆಲಸ ಮಾಡ್ತಿದ್ವಿ, ಅದನ್ನು ಬಿಟ್ಬಿಟ್ಟು ಬೇರೆದೆಲ್ಲ ಹೋಗ್ಬಿಡಿ ಸರ್ ಅಂತ ಕೇಳಿದೆ ಒಂದು ದಿವಸ. ಸರ್ ಮಾಡೋದಕ್ಕೆ ಇವಾಗ ಅಭ್ಯರ್ಥಿನ ಕೊಡ್ತೇನೆ. ಅನೌನ್ಸ್ ಮಾಡಿಲ್ಲ ಅಂದರೆ ಅಲ್ಲಿ ಹೇಳ್ಕೊಳ್ಳಿ ನೀವು, ಈಗ ಎಷ್ಟು ರಾಮಾಯಣ ಇರುತ್ತೆ, ಟಿಕೆಟ್ ಫೈಟ್ ಎಷ್ಟು ಇರುತ್ತೆ ಅಂತ. ಅದಕ್ಕೋಸ್ಕರ ನಾವು ಅನೌನ್ಸ್ ಮಾಡೋಕ್ಕಾಗಿಲ್ಲ. ನಾವು ಅಷ್ಟೇ ಬಿಟ್ಟರೆ ಅವ್ರಿಗೆಲ್ಲ ಅಭ್ಯರ್ಥಿಗೆ ಯಾರು ಇಲ್ಲದೆ ಇರೋದನ್ನು ಇವಾಗಲೇ ಅನೌನ್ಸ್ ಮಾಡಿಬಿಟ್ಟವ್ರೆ, ನಮಗೆ ಅಭ್ಯರ್ಥಿ ಜಾಸ್ತಿ ಆಗಿಬಿಟ್ಟು ಅನೌನ್ಸ್ ಮಾಡೋಕ್ಕಾಗಿಲ್ಲ. ಈಗ ಚನ್ನಪಟ್ಟಣ, ಈಗ ಚನ್ನಪಟ್ಟಣ ಅಷ್ಟೇ ಕಾದು ನೋಡೋ ತಂತ್ರಕ್ಕೆ ನೋಡೋದಕ್ಕೆ ಅವ್ರು ಏನು ಮಾಡ್ತಾರೆ ಅಂತ ನಾವು ನೋಡ್ತಾ ಇದ್ವಿ. ಅವ್ರದ್ದು ಏನಾಗುತ್ತೆ ನೋಡ್ಬಿಟ್ಟು ಅದ್ರ ಮೇಲೆ ನಾವು ತೀರ್ಮಾನ ಮಾಡೋಣ. ಸರ್ ನಮ್ಗೇನಕ್ಕೆ ಬೇಕು, ಅವ್ರು ನೋಟಿಸ್ ಕೊಟ್ಟಿರ್ತಾರೆ, ಅವ್ರು ನೋಡ್ಕೊಳ್ತಾರೆ, ನಮ್ಗೆ ಯಾಕೆ ಆಗುತ್ತಲ್ಲ, ನಾವು ನೋಡ್ಕೊಳ್ಳೋಣ. ದೊಡ್ಡವ್ರ ವಿಚಾರ ನಮ್ಗೆ ಬೇಡ. ನೋಟಿಸ್ ಮಾಮೂಲಿ ಏನು, ಇಡಿ ನೋಟಿಸ್ಗಳು ಅವಿಗೂ ಬರ್ತಾ ಇರ್ತವೆ, ಸಿ ಬಿ ಐ ನೋಟಿಸ್ಗಳು ಬರ್ತಾ ಇರ್ತವೆ, ಕಾನೂನು ಇದೆ, ಕಾನೂನು ಹೋರಾಟ ಮಾಡ್ಕೊಳ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಅದ್ರ ಬಗ್ಗೆ ನಮ್ಗೆ ಡೀಟೇಲ್ ಗೊತ್ತಿಲ್ಲದೆ ಇರಬೇಕಂದ್ರೆ ನಾವು ಮಾತಾಡೋದಕ್ಕೆ ಆಗೋದಿಲ್ಲ. ಒಂದೊಂದು ಎಲೆಕ್ಷನ್ ಬಂದಾಗ ಡಿ ಕೆ ಸಾಹೇಬ್ರಿಗೆ ಒಂದೊಂದು ನೋಟಿಸ್ ಬರ್ತಾ ಇರುತ್ತೆ, ಅದನ್ನು ಹೊಸದೇನಲ್ಲ, ಅದು ಹಳೇದು, ಅದು ಬರ್ತಾರೇ ಇರುತ್ತೆ. ಒಂದೊಂದು ಎಲೆಕ್ಷನ್ ಒಂದೊಂದು ಮಾಮೂಲಿ ಬರ್ತದೆ. ನೋಡಿ ಸರ್, ಒಂದು ಹಿಂಗೆ ಇವಾಗ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬ್ ಹೆಂಗೆ ಅಂದರೆ, ನಮ್ಮ ಪಕ್ಷದಲ್ಲಿ ಈ ಒಳ್ಳೆ ತೋತಾಪುರಿ ಮಾವಿನಕಾಯಿ ಮರ ಇದ್ದಂಗೆ ಒಳ್ಳೆ ಕಾಯಿಗಳು ಬಿಡುತ್ತೆ. ಅದು ರೋಡಲ್ಲಿ ಹೋಗೋರೆಲ್ಲ ಒಂದೊಂದು ಕಲ್ಲು ಹಾಕೋದು, ಅದಕ್ಕೆ ರೋಡಲ್ಲಿ ಹೋಗೋರೆಲ್ಲ ಒಂದೊಂದು ಕಲ್ಲು ಹಾಕೋದು, ರೋಡಲ್ಲಿ ಹೋಗೋರು ಒಂದು, ಅದಕ್ಕೆ ಅವರು ಸ್ಟ್ರಾಂಗ್ ಆಗಿ ಪಕ್ಷವನ್ನು ಸಂಘಟನೆ ಮಾಡಿ ಸ್ಟ್ರಾಂಗ್ ಆಗಿ ಇಟ್ಕೋರೋದ್ರಿಂದ ಅವಾಗ ಒಂದು ನೋಟಿಸ್ ಬಿಡ್ತಾ ಇರೋದು ಯಾವುದೋ ಒಂದು. ನೋಡಿ ಸರ್, ನಾನು ಹೇಳ್ತೀನಿ, ತಪ್ಪು ಮಾಡದೇ ಇರೋ ಮನುಷ್ಯ ಯಾರು ಇಲ್ಲ ಸರ್ ಈ ಪ್ರಪಂಚದಲ್ಲಿ. ತಪ್ಪು ಯಾರು ಮಾಡಿಲ್ಲ ಅಂದ್ರೆ ಅವ್ರಿಗೆ ಆಯುಷ್ಯ ಇಲ್ಲ, ಸತ್ತೋಗ್ಬಿಡ್ತಾರೆ ಜಲ್ದಿ. ತಪ್ಪು ಮಾಡಿದ್ರೇನೆ ಬದ್ಕೊಂಡು, ತಪ್ಪು ಒಳ್ಳೇದು ಕೆಟ್ಟದ್ದು ಮಾಡ್ಕೊಂಡು ಬರ್ತಾ 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 ಇದ್ರೇನೆ ಅವ್ರು ಬದ್ಕೊಂಡು ಬರೋದಕ್ಕೆ. ತಪ್ಪೇ ಮಾಡಿಲ್ಲ ನಾನು 100% ನಿಯತ್ತು ಅಂದಾಗ ಅವ್ರಿಗೆ ಆಯುಷ್ಯದಲ್ಲ, ಸತ್ತೋಗ್ಬಿಡ್ತಾರೆ. ಸ್ವಾಮಿ ವಿವೇಕಾನಂದ ಅವರು 32-33 ವರ್ಷ ಸತ್ತೋಗ್ಬಿಟ್ರು, ಕರೆಕ್ಟ್ ಇಲ್ವಾ? ಯಾಕೆ ಸತ್ತೋಗ್ಬಿಟ್ರು ಅವರು? ವಿವೇಕಾನಂದ ಅವ್ರು ಯಾಕೆ ಇರೋದ್ರು? ಅವ್ರು ತುಂಬ ನಿಯತ್ತಾಗಿ ತುಂಬ ಧರ್ಮವಾಗಿದ್ರು, ಅದಕ್ಕೆ ಅವ್ರಿಗೆ ಗೆಲ್ದಿ ಸಾವು ಬಂದ್ರು. ಆದರೆ ಎಲ್ಲರೂ ಒಂದು ತಪ್ಪು ಮಾಡಿರ್ತಾರೆ, ಗೊತ್ತೋ ಗೊತ್ತಿಲ್ಲದೋ ತಪ್ಪು ಮಾಡಿರ್ತೀವಿ ಸರ್. ಮನುಷ್ಯನಿಗೆ ಗಾಯದ ಮೇಲೆ ಬರೆ ಎಳೆಯೋದು, ಗಾಯದ ಮೇಲೆ ತಿರ್ಗಾ ಕಲ್ಲು ಹಾಕೋದು, ಅದ್ರ ಮೇಲೆ ಪೆಟ್ರೋಲ್ ಇಯೋದು, ತಿರ್ಗಾ ಬಂದು ಸೈನ್ ಹೊಡೆಯೋದು, ತಿರ್ಗಾ ಕೆರೋಸಿನ್ ಹೊಡೆಯೋದು, ತಿರ್ಗಾ ಡೀಸೆಲ್ ಹೊಡೆಯೋದು, ಈ ಕೆಲಸ ಮಾಡಬಾರ್ದು. ಎಲ್ಲೋ ಒಂದು ಎರಡು ತಪ್ಪು ಮಾಡಿರ್ತೀವಿ ಸರ್. ಯಾರು ಮಾಡ್ತಾರೆ ಸರ್ ಆ ಕೆಲಸ? ಆ ಕೆಲಸ ಯಾರು ಮಾಡ್ತಾ ಇದ್ದಾರೆ? ಯಾರು ಮಾಡ್ತಾ, ನಮ್ಮ ಅಪೋಸಿಷನ್ ಪಾರ್ಟಿಯವರೇ ಮಾಡ್ತಾ ಇರೋದು. ಸುಮ್ಮನೆ ಒಂದು ಎಲೆಕ್ಷನ್ ಬಂದಾಗ ಒಂದು ನೋಟಿಸ್ನ ಕೊಡೋದು, ಅವ್ರಿಗೆ ಕಾಟ ಕೊಡೋದು, ಆ ಎಲೆಕ್ಷನ್ ನೋಟಿಸ್ ಅಂತ ಕರೆಯೋದು, ಮೀಟಿಂಗ್ ಇದನ್ನ ಆರ್ಗ್ಯುಮೆಂಟ್ ಮಾಡ್ಕೊಳೋದು ಕರೆಯೋದು, ಆ ಕಡೆ ಎಲೆಕ್ಷನ್ ಕಾನ್ಸಂಟ್ರೇಷನ್ ಕಮ್ಮಿ ಆಗಬೇಕು ಅಂತ ಈ ಕಡೆ ಹೇಳಿ ಇದನ್ನ. ಅಲ್ಲ ತಪ್ಪು ಮಾಡಿ,
ಮೂಡಲ ಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಮುಂಬರುವ ಎಲ್ಲ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ.